ಒಂದನೇ ಸಮಯದಲ್ಲಿ ಬರೆದ ಪುಸ್ತಕ 16:1-7. ಯಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬಿನಿಂದ ಎಣ್ಣೆಯನ್ನು ತುಂಬಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನಾಗಿ ಆರಿಸಿಕೊಂಡಿದ್ದೇನೆ ಅಂದನು. ಕೇಳಿಸ್ಕೊಳ್ಳಿ, ಇಲ್ಲಿ ಕರ್ತನಲ್ಲಿ ಪ್ರೀತಿ ದೇವ್ರ ಮಕ್ಕಳ ದೇವರು ಪ್ರವಾದಿಯಾದಂಥ ಸಮುವೇಲನಿಗೆ ಹೇಳ್ತಾನೆ ಏನಂತ, ನಾನು ಅರಸನಾದಂಥ ಸೌಲನನ್ನು ನಾನೇ ತಳ್ಳಿಬಿಟ್ಟಿದ್ದೀನಿ, ಅವನನ್ನು ರಾಜನ ಸ್ಥಾನದಿಂದ ನಾನೇ ಕಿತ್ತಾಕಿದ್ದೀನಿ ಅವನ್ನ. ಇನ್ನು ಎಷ್ಟು ದಿನ ಅಂತ ಅವನ ಬಗ್ಗೆ ನೀನು ಚಿಂತೆ ಮಾಡ್ತೀಯ? ಇನ್ನು ಎಷ್ಟು ದಿನ ಅಂತ ಅವನ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೂತ್ಕೊಂತೀಯ? ಕೊಂಬಿನಲ್ಲಿ ಅಭಿಷೇಕದ ಎಣ್ಣೆನ ತುಂಬಿಕೊಂಡು ಇಷಯನ ಮನೆಗೆ ಹೋಗಿ ಅವನು ಈ ಸೌಲನ ಬದಲಾಗಿ ಇಷಯನ ಮಕ್ಕಳಲ್ಲಿ ಒಬ್ಬನನ್ನು ನೀನು ರಾಜನಾಗಿ ಮಾಡು, ಹೋಗಿ ನೀನು ಇಷಯನ ಮನೆಗೆ ಅಂಥೇಳಿ ದೇವರು ಏನು ಮಾಡ್ತಾ ಇದ್ದಾನಂದರೆ ಸಮುವೇಲ್ ಪ್ರವಾದಿ ಜೊತೆ ಮಾತಾಡಿ ಈಗ ಸಮುವೇಲ್ ಪ್ರವಾದಿನ ಇಷಯನ ಮನೆಗೆ ಕಳಿಸ್ಕೊಡ್ತಾನೆ. ಯಾಕೆ ಕಳಿಸ್ಕೊಡ್ತಾನೆ ಅಂದರೆ ಇಷಯನ ಮಕ್ಕಳಲ್ಲಿ ಒಬ್ಬನನ್ನು ನಾನು ರಾಜನಾಗಿ ಆರಿಸ್ಕೊಂಡಿದ್ದೀನಿ, ನೀನು ಹೋಗಿ ಅವನನ್ನು ಎಣ್ಣೆ ಒಯ್ದು ಅಭಿಷೇಕ ಮಾಡ್ಬೇಕಂತೇಳಿ ಸಮುವೇಲ್ ಪ್ರವಾದಿ ಇಷಯನ ಮನೆಗೆ ಹೋಗ್ತಾ ಇದ್ದಾನೆ. ಓಕೆ, ಹೋದ ಹೋದ ಕೂಡಲೇ ಸಮುವೇಲ್ ಪ್ರವಾದಿ ಕೇಳ್ತಾನೆ ಇಷಯನಿಗೆ, ಏನಪ್ಪ ನಿನ್ನ ಮಕ್ಕಳಲ್ಲಿ ಒಬ್ಬನ ದೇವ್ರು ರಾಜ ಮಾಡಬೇಕಂತ ಇದ್ದಾನೆ, ನಿನ್ನ ಮಕ್ಕಳನ್ನೆಲ್ಲ ಕರೆ ಕಳಿಸು ಅಂತ. ಗಮನಿಸ್ಬೇಕು, ಇವಾಗ ಮಕ್ಕಳನ್ನೆಲ್ಲ ಕರೆ ಕಳಿಸ್ಬೇಕಂದ್ರೆ ಎಲ್ಲ ಮಕ್ಕಳು ಕರೆಸ್ಬೇಕಾ ಇಲ್ವಾ? ಓಕೆ, ಕರೆಸ್ಬೇಕಲ್ವಾ? ದೇವ್ರು ಹೇಳ್ತಾ ಇದ್ದಾನೆ ನಿನ್ನೆಲ್ಲ ಮಕ್ಕಳ ಕರೆಸು. ಸಮುವೇಲ್ ಪ್ರವಾದಿ ಹೇಳ್ತಾನೆ ಎಲ್ಲ ಮಕ್ಕಳನ್ನ ಕರೆಸು ಅಂತ ಹೇಳ್ತಾನೆ. ಎಲ್ಲ ಮಕ್ಕಳನ್ನ ಕರೆಸು ಅಂದರೆ ಆಯ್ತಂತೇಳಿ ಕರೆಸಿದ್ದಾನೆ. 7 ಮಕ್ಕಳನ್ನ ಕರೆಸಿದ್ದಾನೆ, ಒಬ್ಬನ್ನ ಕರೆಸಲೇ ಇಲ್ಲ. ದೇವ್ರು ಹೇಳಿದ್ದೇನು, ನಿನ್ನ ಎಲ್ಲ ಮಕ್ಕಳನ್ನ ಕರೆಸು. ಇವನು ಮಾಡ್ತಿರೋದೇನು, 7 ಮಕ್ಕಳು ಕರೆಸಿದಾನೆ, ಒಬ್ಬನನ್ನು ಮಾತ್ರ ಕರೆಸಲೇ ಇಲ್ಲ. ಇದು ವಿಷಯ ಪ್ರವಾದಿಗೆ ಗೊತ್ತಿಲ್ಲ, ಯಾರಿಗೆ ಸಮೇಲನ ಗೊತ್ತಿಲ್ಲ. ಮುಂದೆ ನಿಲ್ಲಿಸ್ತಾ 7 ಮಕ್ಕಳನ್ನ ಕರೆಸಿ ಇವನು ಕೊಂಬಿನಲ್ಲಿ ಅಭಿಷೇಕದ ಒಂದು ತೈಲವನ್ನು ತುಂಬಿಕೊಂಡು, ಚೆನ್ನಾಗಿ ಕೇಳ್ರಿ, ಆ ಮಕ್ಕಳು ನಿಂತಿದ್ರಲ್ಲ ಅಲ್ಲಿಗೆ ಹೋದ ಸಮೇಲ್ ಪ್ರವಾದಿ, ದೇವರೇ ಮೊದಲೇ ಅವನ್ನ ಅಭಿಷೇಕ ಮಾಡಲ ರಾಜನಾಗಿ ಅಂತ ಕೇಳಿದ್ರೆ ದೇವರಂತಾನೆ, ಅವನು ಬೇಡ ನನಗೆ, ನಾನು ಅವನು ಆರಿಸ್ಕೊಂಡಿಲ್ಲ. 2ನೇವನಾದರೂ ಅಭಿಷೇಕ ಮಾಡಲ ರಾಜನಾಗಿ ಅವನು ನಾನು ಆರಿಸ್ಕೊಂಡಿಲ್ಲ. ದೇವರೇ 3ನೇವನು ಅಭಿಷೇಕ ಮಾಡಲ ರಾಜನಾಗಿ ಇಲ್ಲ, ನಾನು ಅವನು ಆರಿಸ್ಕೊಂಡಿಲ್ಲ. 4ನೇವನು ಇಲ್ಲ, ಅವನು ಆರಿಸ್ಕೊಂಡಿಲ್ಲ. 5ನೇವನು ಅವನು ಆರಿಸ್ಕೊಂಡಿಲ್ಲ ನಾನು. 6ನೇವನ್ನ ಅವನು ಆರಿಸ್ಕೊಂಡಿಲ್ಲ ನಾನು. 7ನೇವನ್ನ ಅವನು ಕೂಡ ನಾನು ಆರಿಸ್ಕೊಂಡಿಲ್ಲ. ಇವಾಗ ಸಮೇಲ್ ಪ್ರವಾದಿಗೆ ಡೌಟ್ ಬಂತು. ಯಾಕೆ ಡೌಟ್ ಬಂತು ಗೊತ್ತಾ? ದೇವ್ರು ಹೇಳಿದ್ದ ಇಷಯನ ಮಕ್ಕಳಲ್ಲಿ ಒಬ್ಬನನ್ನು ರಾಜನಾಗಿ ಮಾಡ್ತೀನಿ ಅಂತ. 7 ನಿಮ್ಮ ಮಕ್ಕಳು ಎಷ್ಟು ಜನ ಕರೆಸಂದ್ರೆ ಎಲ್ಲ ಕರೆಸನ? ಮತ್ತು ದೇವ್ರು ಯಾರನ್ನ ಆರಿಸ್ಕೊಳ್ಳಿಲ್ಲಲ್ಲ, ಹಂಗಾದ್ರೆ ನನ್ನ ಹತ್ರ ಮಾತಾಡಿದ್ದುದಲ್ಲ ದೇವರು, ಆ ದೇವ್ರ ಮಾತು ಸುಳ್ಳ ಅಂತೇಳಿ ಇವನಿಗೆ ಡೌಟ್ ಬಂದು ಮತ್ತೆ ಕೇಳ್ತಾನೆ, ಏನಪ್ಪ 7 ಮಕ್ಕಳು ಆರಿಸ್ಕೊಳ್ಳಿಲ್ಲ ಅಂತೇಳಿ ಈ ಸಮೇಲ ಪ್ರವಾದಿ ಇಷಯನಿ ಕೇಳ್ತಾನೆ, ನಿನ್ನ ಮಕ್ಕಳು ಇಷ್ಟೇನಾ, ಇನ್ನು ಯಾರಾದ್ರೂ ಇದ್ದಾರಾ? ಅವಾಗ ಹೇಳ್ತಾನೆ, ಇನ್ನೂ ಒಬ್ಬನಿದ್ದಾನೆ ಸಾರ್, ಅವನೇನು ಶಾಲಿಗೆ ಹೋಗಿಲ್ಲ, ಏನಿಲ್ಲ ಸ್ವಾಮಿ, ಅವನೇನು ಶಾಲಿಗೆ ಹೋಗಿಲ್ಲ, ಶಾಲಿ ಕಲ್ತಲ್ಲ, ಅವನು ಕುರಿ ಕಾಯವನು, ಅವನು ರಾಜನಾಗಕ್ಕಾಗಲ್ಲ ಬಿಡ್ರಿ ಅವನಿಗೆ ಅಂತಾನೆ. ಇಲ್ಲ ಇಲ್ಲ, ನೀನು ಅವನು ಕರೆ ಕಳಿಸು, ಅವನು ಕರೆ ಕಳಿಸು ಅಂತ ಹೇಳ್ತಾನೆ. ಮಾರನೇ ದಿನ ಕರೆಸ್ತಾನೆ, ಆಗ ಸಮೇಲ್ ಪ್ರವಾದಿ ಮುಂದೆ ನಿಲ್ಲಿಸ್ತಾನೆ. ಸಮೇಲ್ ಪ್ರವಾದಿ ಅವನ ಹತ್ರ ಹೋಗಿ ನಿಂತ್ಕೊಂಡಾಗ ದೇವ್ರು ಹೇಳ್ತಾನೆ, ನಾನು ಆರಿಸ್ಕೊಂಡಂಥ ವ್ಯಕ್ತಿ ಇವನೇ, ನಾನು ರಾಜನಾಗಿ ಮಾಡಬೇಕಂತ ಇರೋದು ಇವನನ್ನೇ, ಈಗಲೇ ಇವನ ಮೇಲೆ ಅಭಿಷೇಕದ ಎಣ್ಣೆಯನ್ನು ಸುರಿದು ಇವನನ್ನು ರಾಜನಾಗಿ ಅಭಿಷೇಕ ಮಾಡು ಎಂಬುದ. ಹಲ್ಲೆಲೂಯಾ. ಇಲ್ಲಿ ಒಂದು ವಿಷಯ ನೀವು ಗಮನಿಸ್ಬೇಕು ಪ್ರಿಯ ದೇವ್ರ ಮಕ್ಕಳ ದೇವ್ರ ಸ್ತೋತ್ರ, ಗಮನಿಸ್ರಿ. ಆ ತಂದೆ ತಾಯಿಗಳು ಅವ್ರ ಕಣ್ಣಿಗೆ 7 ಮಕ್ಕಳು ಅವ್ರ ಕಣ್ಣಲ್ಲಿದ್ದಾರೆ, ಒಬ್ಬ ಮಗ ಮಾತ್ರ ಅವ್ರ ಕಣ್ಣಲ್ಲಿಲ್ಲ. ಕರೆಕ್ಟಾ?
ತಂದೆ ತಾಯಿಗಳು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಇವನು ಕುರಿನೇ ಕಾಯ್ಬೇಕು, ಇವನು ಕುರಿನೇ ಕಾಯ್ಬೇಕು, ಇವನು ಕುರಿನೇ ಕಾಯ್ಬೇಕು, ಅಷ್ಟೇ ಸಾಕವನು ಅಂತ. ದೇವರಿಗೆ ಸ್ತೋತ್ರ. ಇವಾಗ ಒಂದು ಮಾತು ಹೇಳ್ತೀನಿ, ಹಾಲೆಲ್ಲೂಯ್ಯ. ಒಂದೊಂದು ಸಾರಿ ಮನುಷ್ಯರು ನಮ್ಮನ್ನು ಕಡಿಮೆಯಾಗಿ ನೋಡ್ಬೋದು, ಕುಟುಂಬದವರು ನಮ್ಮನ್ನು ಕಡಿಮೆಯಾಗಿ ನೋಡ್ಬೋದು, ಸ್ವಂತದವರು ನಮ್ಮನ್ನು ಕಡಿಮೆಯಾಗಿ ನೋಡ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ದೇವ್ರಿಗೆ ಸ್ತೋತ್ರ, ನೀನು ಕುಗ್ಗಿ ಹೋಗಬೇಡ. ಯಾರೋ ನಿನ್ನನ್ನು ಕೇವಲವಾಗಿ ನೋಡ್ತಾರೆ, ಯಾರೋ ನಿನ್ನ ಲೆಕ್ಕಕ್ಕಾಗ್ತಾ ಇಲ್ಲ, ಯಾರೋ ನಿನ್ನ ಮಾತಾಡಿಸ್ತಾ ಇಲ್ಲ, ಯಾರೋ ನಿನ್ನನ್ನು ಗೌರವಿಸ್ತಾ ಇಲ್ಲ, ಯಾರು ಅಸಲು ನೀನಂದರೆ ಲೆಕ್ಕಕ್ಕಿಲ್ಲ ಅಂತ ನೀನು ಕುಗ್ಗಿ ಹೋಗಬೇಡ. ಯಾಕೆಂದರೆ ದೇವ್ರಿಗೆ ಸ್ತೋತ್ರ, ಗಮನಿಸ್ಬೇಕು, ಮನುಷ್ಯರ ಕಣ್ಣಿಗೆ ನೀನು ಕಾಣಿಸಿಲ್ಲ ಅಂದರೂ ನನ್ನ ದೇವ್ರ ಕಣ್ಣಿಗೆ ನೀನು ಕಾಣಿಸ್ತಾ ಇದೀಯಾ. ಆಮೇನ್, ಹಲ್ಲೆಲೂಯಾ. ನೀನು ಕುಗ್ಗಿ ಹೋಗ್ಬೇಡ, ನನ್ನ ದೇವ್ರ ಕಣ್ಣಿಗೆ ನೀನು ಕಾಣ್ತಾ ಇದೀಯ. ನನ್ನ ದೇವ್ರ ಕಣ್ಣಿಗೆ ನೀನು ಕಾಣಿಸಿದ್ರೆ ಸಾಕು, ನೀನು ಯಾವ ಮೂಲೆಯಲ್ಲಿ ಇದ್ದರೂ ಕೂಡ, ನೀನು ಯಾವುದೇ ಒಂದು ಶೂನ್ಯವಾದ ಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ದೇವರು ನಿನ್ನನ್ನು ಹುಡುಕೊಂಡು ಬಂದು ದಾವಿದನನ್ನು ಹೆಂಗೆ ಮೇಲೆತ್ತಿದನೋ, ದಾವಿದನನ್ನು ಹೆಂಗೆ ಮೇಲೆ ತಂದನೋ, ಅದೇ ಪ್ರಕಾರ ನನ್ನ ದೇವರು ನಿಮ್ಮನ್ನು ಮೇಲೆ ತರಲಿಕ್ಕೆ ಖಂಡಿತವಾಗಿ ಶಕ್ತನಾದ ದೇವರಾಗಿದ್ದಾನೆ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ದೇವರು ಗಮನಿಸ್ರಿ, ನಮ್ಮ ದೇವರು ಯಾರ ಜೊತೆ ಇರ್ತಾನೆ ಗೊತ್ತಾ? ಎಲ್ಲಿ ಅಲಕ್ಷ್ಯ ಮಾಡ್ತಾರೋ, ಎಲ್ಲಿ ಯಾರನ್ನ ತಿರಸ್ಕಾರ ಮಾಡ್ತಾರೋ. ಈಗ ಒಂದು ಮಾತು ಕೇಳ್ರಿ, ಗಮನಿಸ್ರಿ, ಎಲ್ಲಿ ತಿರಸ್ಕಾರಕ್ಕೆ ಗುರಿಯಾಗಿರ್ತಾರೋ, ಎಲ್ಲಿ ಅವಮಾನಕ್ಕೆ ಗುರಿಯಾಗಿರ್ತಾರೋ, ಎಲ್ಲಿ ದೂಷಣೆ ಗುರಿಯಾಗಿರ್ತಾರೋ, ಎಲ್ಲಿ ತಿರಸ್ಕರಿಸಲ್ಪಟ್ಟವ್ರು ಇರ್ತಾರೋ, ಅವ್ರು ಹೇಳ್ತಾನೆ, ಪ್ರಪಂಚ ಇವ್ರನ್ನ ತಿರಸ್ಕಾರ ಮಾಡಿದೆ, ಬಂಧುಗಳು ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ಸ್ನೇಹಿತರು ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ, ನಾನು ಇವ್ರ ಜೊತೆಗಿರ್ತೀನಿ, ನಾನು ಇವ್ರ ಪಕ್ಷ ಇರ್ತೇನೆ. ತಾಯಿ ಅವ್ರ ಪಕ್ಷ ಇಲ್ಲ ಅಂದ್ರೆ ನಾನು ಅವ್ರ ಪಕ್ಷ ಇರ್ತೇನೆ. ತಂದೆ ಅವ್ರ ಪಕ್ಷ ಇಲ್ಲ, ನಾನು ಅವ್ರ ಪಕ್ಷ ಇರ್ತೇನೆ. ಬಂಧುಗಳು ಅವ್ರ ಪಕ್ಷ ಇಲ್ಲ ಅಂದ್ರೆ ನಾನು ಅವ್ರ ಪಕ್ಷ ಇರ್ತೇನೆ. ಯಾರು ಅವ್ರ ಜೊತೆ ಇಲ್ಲ ಅಂದ್ರು ನಾನು ಅವ್ರ ಜೊತೆಗಿದ್ದು ಅವ್ರನ್ನ ನಾನು ಮೇಲೆ ತಂದೆ ತರ್ತೇನೆ. ಇದು ಒಬ್ಬ ಸುವಾರ್ಥಿಕನ ಮಾತಲ್ಲ, ಇದು ಪ್ರವಾದಿಯ ಮಾತಲ್ಲ, ಇದು ಅಪೋಸ್ತಲನ ಮಾತಲ್ಲ, ಇದು ಪಾಸ್ಟರ್ ಮಾತಲ್ಲ, ಇದು ಸೃಷ್ಟಿಕರ್ತನಾದ ದೇವರ ಮಾತಾಗಿದೆ. ಆಮೇನ್. ಒಂದೊಂದು ಸಾರಿ ಪ್ರಪಂಚ ನಮ್ಮನ್ನು ಮೂಲೆಗೆ ತಳ್ಳಿಬಿಡುತ್ತೆ. ಆಮೇನ್. ಆ ಮನೆಯವರು ಏನು ಮಾಡಿದರು? ದಾವಿದನನ್ನ ಮೂಲೆಗೆ ತಳ್ಳಿದ್ರು. ದೇವರು ನಮ್ಮ ದೇವರು, ಹಾಲೆಲೂಯ. ಮೂಲೆಯಲ್ಲಿರುವಂಥ ದಾವಿದನನ್ನ ಕರ್ಕೊಂಬಂದು ಮುಖ್ಯ ಸ್ಥಾನದಲ್ಲಿ ದೇವರು ನಿಲ್ಲಿಸಿದ್ದಾನೆ. ಇಸ್ರಾಯೇಲ್ ದೇಶದ ಮೇಲೆ ರಾಜ ಆಗಿ ದೇವರು ಮಾಡಿದ್ದಾನೆ. ಪ್ರೈಸ್ ದ ಲಾರ್ಡ್. ನೀನು ಅರಣ್ಯದಲ್ಲಿ ಇದ್ರೂ ಕಾಣಿಸ್ತೀಯ? ದಾವಿದ ಎಲ್ಲಿದ್ದಮ್ಮ? ದೇವ್ರಿಗೆ ಕಾಣಿಸ್ತಿಲ್ಲ. ಚರ್ಚನೆಗಿದ್ನಮ್ಮ, ಆಲಯದಲ್ಲಿ ಇದ್ದಮ್ಮ, ನಿಮಗೆ ಮೊದಲೇ ಲೈನಲ್ಲಿ ಕೂತ್ಕೊಂಡಿದ್ದಮ್ಮ, ಆದರೆ ದೇವರಲ್ಲಿದ್ದ ಅವನು. ಇದು ಗ್ಯಾರಂಟಿ, ದೇವರಲ್ಲಿದ್ದ. ಅವನು ಯಾರು ಕರೆ ಕಳಿಸ್ತಿರ್ಲಿಲ್ಲ ಫಸ್ಟಿಗೆ, ಅವನ ಹೆಸರೇ ಎತ್ತಲಿಲ್ಲ. ಫಸ್ಟ್ ಆಫ್ ಆಲ್ ಅವನ ಹೆಸರೇ ಎತ್ತಲಿಲ್ಲ. ನಮ್ಗೆ ಇನ್ನೊಬ್ಬ ಮಗ ಇದ್ದಾನಂತ ಕೂಡ ಇವರು ಪ್ರವಾದಿ ಕೇಳೋವರೆಗೆ ಇವ್ರು ಹೇಳಿಲ್ಲ. ಪರವಾಗಿಲ್ಲ, ಫಸ್ಟು ನೆನ್ಪಿಟ್ಕೊಳ್ರಿ, ನಾವು ದೇವ್ರ ಯಾರ ಕಣ್ಣಿಗೆ ಬೀಳ್ತೀವಲ್ಲ ನಮಗೆ, ಅದು ಸೆಕೆಂಡ್ರಿ, ಆ ಸೆಕೆಂಡ್ರಿ. ದೇವ್ರ ಕಣ್ಣಿಗೆ ಬಿದ್ದರೆ ಸಾಕು ನೀನು, ದೇವ್ರ ಕಣ್ಣಿಗೆ ಬಿದ್ದರೆ ಸಾಕು ನೀನು. ನಿಜ ಹೇಳ್ತೀನಿ, ನಂಬ್ರಿ, ನೀನು ಯಾವ ಮೂಲೆಗಿದ್ರು ದೇವ್ರ ನಾತ್ಕೋ. ನೀನು ತಿರಸ್ಕರಿಸಲ್ಪಟ್ಟಾರ ದೇವ್ರ ನಾತ್ಕೋ, ಕೇವಲವಾಗಿ ನೋಡ್ತಾ ಇದ್ದಾರ ದೇವ್ರ ನಾತ್ಕೋ, ಯಾರು ನಿನ್ನ ಲೆಕ್ಕ ಕೆಣಿಸ್ತಾ ಇಲ್ವೋ ಚಿಂತೆ ಮಾಡಬೇಡ, ದೇವ್ರ ನಾತ್ಕೋ. ದೇವರೊಂದೇ ನಿನ್ನ ಪಕ್ಷ ಇದ್ರೆ ದಾವಿದನ ಹೆಂಗೆ ಮೇಲೆತ್ತಿ ರಾಜನ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಂದಿರಿಸಿದನೋ ಹಂಗೆ ದೇವರು ನನ್ನ ದೇವರು ನಿಮ್ಮನ್ನು ಮೇಲೆತ್ತಿ ಉನ್ನತ ಸ್ಥಾನದಲ್ಲಿ ನನ್ನ ದೇವರಿಡೋ ದೇವರಾಗಿದ್ದಾನೆ. ಇನ್ನು ಮಾತು ಹೇಳ್ತೇನೆ ದೇವರ ಸ್ತೋತ್ರ. ಯಾರೊಬ್ಬರು ಕೇಳಿದ್ರು ನನಗೆ ಫೋನ್ ಮಾಡಿ, ಸಾರ್ ನಾನು ಒಂದು ಆಟೋ ತಗೊಂಡೀನಿ, ತಂದೆ ತಾಯಿ ಆಶೀರ್ವಾದ ಅಂತ ಬರಿಲ್ಲ ಅಂದನು. ನಾನಂದೆ, ತಂದೆ ತಾಯಿ ಆಶೀರ್ವಾದ ಅಂತ ಬರೆದ್ರೆ ಚಿಕ್ಕದಾಗಿ ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಬರೆದ್ರೆ ದೊಡ್ಡ ಆಶೀರ್ವಾದ. ನಾನಂದೀನಿ ಯಥಾರ್ಥವಾಗಿ ತಂದೆ ತಾಯಿ ಆಶೀರ್ವದಿಸ್ಬೇಕು, ಆದರೆ ಅದಕ್ಕಿಂತ ದೊಡ್ಡದಾಗಿ ಆಶೀರ್ವಾದ ನೋಡಬೇಕಂದ್ರೆ ದೇವರ ಆಶೀರ್ವಾದ. ಗಮನಿಸ್ರಿ,
ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಖಂಡಿತ ತಂದೆ ತಾಯಿಗೆ ಗೌರವಿಸ್ರಂತ ಬೈಬಲ್ ಹೇಳುತ್ತೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ ಅಂತ ಬೈಬಲ್ ಹೇಳುತ್ತೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಬೈಬಲ್ ಹೇಳುತ್ತೆ, ಖಂಡಿತ. ಆದರೆ ದೇವ್ರಿಗೆ ಸ್ತೋತ್ರ, ಕೆಲವು ಸಾರಿ ನಾನು ನೋಡೀನಿ ಕೆಲವು ಜನ ದೇವರಿಗಿಂತನೇ, ದೇವರಿಗಿಂತ ಹೆಚ್ಚಾಗಿ ತಂದೆ ತಾಯಿನೇ ದೇವ್ರು ಅಂತಾರೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಅಂತ ಆ ಥರ ನಡ್ಕೊತಾರೆ? ಬೈಬಲಲ್ಲಿ ಒಂದು ವಾಕ್ಯ ಇದೆ, ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಅಣ್ಣ ತಮ್ಮಂದ್ರನ್ನಾಗಲಿ ಬಂಧುಗಳನ್ನಾಗಲಿ ಪ್ರೀತಿ ಇಡುವವನು ನನಗೆ ಯೋಗ್ಯನಲ್ಲ ಅಂತ ವಾಕ್ಯ ಹೇಳುತ್ತೆ. ಅಂದರೆ ಅದರ ಅರ್ಥ ಅವ್ರ ಮೇಲೆ ಪ್ರೀತಿ ಇಡಂತಲ್ಲ, ಆದರೆ ದೇವ್ರ ಮೇಲೆ ಪ್ರೀತಿ ಇಡೋದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಇಡಬಾರ್ದು. ದೇವ್ರ ಸ್ಥಾನದಲ್ಲಿ ಯಾರು ಇರಬಾರ್ದು. ಕೆಲವು ಸಾರಿ ಕೆಲವ್ರು ಬಂದು ಹೇಳ್ತಿರ್ತಾರೆ ನನ್ನ ಹತ್ರ, ನೀನೇ ದೇವ್ರ ಸಾರ್, ನೀನೇ ದೇವ್ರಿದ್ದಂಗೆ ಸಾರ್, ನೀನು ನರಕಕ್ಕೆ ಓದಿ ಹೋಗಂತ. ನೀನು ಓದಿ ಹೋಗಿ ನರಕಕ್ಕೆ ಓದಿ ಹೋಗಿ. ನನ್ನ ಅಂತಿರ್ತಾರೆ ಕೆಲವು ಸಾರಿ ಪ್ರೇರ್ ಮಾಡಿ, ನೀನೇ ದೇವ್ರ ಸಾರ್, ನೀನೇ ದೇವ್ರಿದ್ದಂಗೆ ಸಾರ್, ನಾನು ಅಂತೀನಿ ಓದಿ ಹೋಗಿ ನೀನು ನರಕಕ್ಕಂತ. ಪಾಷ್ಟ್ರ ಸ್ಥಾನ ಯಾವ ದೇವ್ರ ಸ್ಥಾನ, ಯಾವ ತಂದೆಗಿಲ್ಲ, ಯಾವ ತಾಯಿಗಿಲ್ಲ, ಯಾವ ಪಾಸ್ಟ್ರಿಗಿಲ್ಲ, ಯಾವ ಪ್ರವಾದಿಗಿಲ್ಲ, ಫಸ್ಟ್ ಸ್ಥಾನ ದೇವರೇ. ನಾವು ಮಾತಾಡ್ತೀನಿ, ತಂದೆ ತಾಯಿ ಆಶೀರ್ವಾದದಿಂದ ದಾವಿದ ಎಷ್ಟು ಬೆಳೆದಿಲ್ಲ. ತಂದೆ ತಾಯಿ ಆಶೀರ್ವಾದದಿಂದ ಬೆಳೆದ ಎಷ್ಟು ಬೆಳೆದ? ಡಾಕ್ಟರ್ ಆದ್ನ, ಇಂಜಿನಿಯರ್ ಆದ್ನ, ರಾಜಕೀಯ ಮನುಷ್ಯ ಆದ್ನ, MLA ಆದ್ನ, ಮಿನಿಸ್ಟರ್ ಆದ್ನ? ಯಾರ ಆಶೀರ್ವಾದದಿಂದ? ತಂದೆ ತಾಯಿ ಆಶೀರ್ವಾದ. ಏನಾದ ಏನದ ಕುರಿಕಾಯಿ ಏನಾದ? ಯಾರ ಆಶೀರ್ವಾದದಿಂದ? ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ. ತಂದೆ ತಾಯಿ ಆಶೀರ್ವಾದ ಆತ್ಕೊಂಡ್ರೆ ಆಶೀರ್ವಾದ ಹೊಂದುತ್ತೀವಿ, ಬಟ್ ಚಿಕ್ಕದಾಗಿರುತ್ತೆ. ಆದರೆ ನಿಜ ಹೇಳ್ತೀನಿ, ಇನ್ನೊಂದು ಹೇಳ, ಈಗ ನನ್ನ ಮಕ್ಕಳಿಗೆ ನಾನು ತಂದೆ, ನನ್ನ ಶಕ್ತಿ ಎಷ್ಟೈತೆ ಅಷ್ಟೇ ಅವ್ರನ್ನ ಇಡ್ಬೋದಿಲ್ಲ ಹೊರತು ಅದಕ್ಕಿಂತ ಹೆಚ್ಚಿಗೆ ಇಡೋಕ್ಕಾಗಲ್ಲ. ಇಲ್ಲಿ ಭಾಳ ಜನ ತಂದೆ ಇದ್ದೀರಿ, ನಿಮ್ಮ ಮಕ್ಕಳಿಗೆ ನಿಮಗೆಷ್ಟು ಶಕ್ತಿ ಇದೆ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ನೀವು ಅವ್ರನ್ನ ಅಷ್ಟೇ ಇಡ್ಬೋದು ಅಂತ ಅದಕ್ಕಿಂತ ಹೆಚ್ಚಿಗೆ ಇಡೋಕ್ಕಾಗಲ್ಲ. ಯೋಚನೆ ಮಾಡಿ ನೋಡ್ರಿ, ನಿನಗೊಂದು 20,000 ಸಂಬಳ ಬಂದರೆ 20,000 ನಿನ್ನ ಮಕ್ಕಳು ಇಡೋಕ್ಕಾಗುತ್ತೆ. ಆದರೆ ತಂದೆ ತಾಯಿ ಆಶೀರ್ವಾದಕ್ಕಿಂತ ದೇವರೇ ನಿನ್ನ ಆಶೀರ್ವಾದ ನಮಗೆ ಮುಖ್ಯ ಅಂತಂದರೆ, ದೇವ್ರಿಗೆ ಸ್ತೋತ್ರ, ತಂದೆ ತಾಯಿ ಆಶೀರ್ವಾದದಿಂದ ಆತನ ಕುರಿ ಕಾಯುವಂಥ ಮಟ್ಟಕ್ಕೆ ಮಾತ್ರ ಬೆಳೆದನು. ದೇವರ ಆಶೀರ್ವಾದದಿಂದ ಇಸ್ರಾಯೇಲ್ ದೇಶಕ್ಕೆ ದಾವಿದನು ರಾಜನಾದನು. ಪ್ರೈಸ್ ದಿ ಲಾರ್ಡ್. ಈಗ ಹೇಳ್ರಿ ದೇವ್ರ ಸ್ತೋತ್ರ, ತಂದೆ ತಾಯಿಗೆ ಆಶೀರ್ವಾದ ದೊಡ್ಡದ? ಅದಕ್ಕೆ ನಾನು ಭಾಳ ಜನ ನೋಡ್ತಿರ್ತೀನಿ, ತಂದೆ ತಾಯಿನ ಗೌರವಿಸ್ರಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ತಂದೆ ತಾಯಿನ ಪ್ರೀತಿಸಿ, ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ರಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ರಿ. ದೇವರು ಅದ್ರ ಮೇಲೆ ಕೂಡ ಕೆಲವೊಂದು ಆಶೀರ್ವಾದ ನಿಮಗಿಟ್ಟಾನ. ಆದರೆ ದೇವ್ರ ಸ್ಥಾನ ದೊಡ್ಡ ಆಶೀರ್ವಾದ. ಅದಕ್ಕೆ ನಾನು ಹೇಳಿದ ಆತನಿಗೆ, ತಂದೆ ತಾಯಿ ಆಶೀರ್ವಾದ ಅಂತ ಬರಿಬೇಡ, ದೇವರ ಆಶೀರ್ವಾದ ಅಂತ ಬರೀರಿ. ನಿಮ್ಮ ಮನೆ ಕಟ್ಟುವಾಗದಿದ್ದು ದೇವರಿಂದ ದೇವರ ಆಶೀರ್ವಾದ ಅಂತ ಬರೀರಿ. ಬೈಕ್ ತಗೊಂಡ್ರೆ ಇದು ದೇವರ ಆಶೀರ್ವಾದ ಅಂತ ಬರೀರಿ. ಕಾರ್ ತಗೊಂಡ್ರೆ ಇದು ದೇವರ ಆಶೀರ್ವಾದ ಅಂತ ಬರೀರಿ. ದೇವರಿಗೆ ಸ್ತೋತ್ರ. ಯಾಕೆಂದರೆ ನೀನು ದೇವರ ಆಶೀರ್ವಾದ ಆತ್ಕೊಳ್ಳುವಾಗ ಅಳತೆ ಮಾಡೋಕ್ಕಾಗಲ್ಲ. ದೇವರ ಆಶೀರ್ವಾದ ಆತ್ಕೊಂಡ್ರೆ ಅಳತೆ ಮಾಡೋಕ್ಕಾಗಲ್ಲ. ನೀವು ಅನ್ಕೊಂತೀರಿ ಒಂದು 10,000 ಅಂದರೆ ಅದು 10 ಪಟ್ಟು ಜಾಸ್ತಿ ಆಗಿರ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರ ದೇವ್ರಿಗೆ ಸ್ತೋತ್ರ, ನನಗೆ ದೇವರ ಆಶೀರ್ವಾದ ಬೇಕು, ದೇವರ ಕಣ್ಣಿಗೆ ನನ್ನ ಕುಟುಂಬ ಬೀಳಬೇಕು, ದೇವರ ಕಣ್ಣಿಗೆ ನನ್ನ ಕುಟುಂಬ ಬೀಳಬೇಕು, ದೇವರ ಕಣ್ಣಿಗೆ ನನ್ನ ಮಕ್ಕಳು ಬೀಳಬೇಕು, ದೇವರ ಕಣ್ಣಿಗೆ ನನ್ನ ದುಡಿಮೆ ಬೀಳಬೇಕು, ದೇವರ ಕಣ್ಣಿಗೆ ನನ್ನ ವ್ಯಾಪಾರ ಬೀಳಬೇಕು. ಆಮೇನ್. ಒಂದು ಮಾತು ಹೇಳ, ಈ ಸೇವೆ, ಇಂಥ ಮೂಲೆಯಲ್ಲಿರುವಂಥ ಸೇವೆ, ದೇವರು ನಮ್ಗೆ ಇಷ್ಟು ದೊಡ್ಡ ಸಭೆ, ಇಷ್ಟು ಸಂಖ್ಯೆ, ದೊಡ್ಡ ಸಂಖ್ಯೆ ಯಾಕೆ ಕೊಟ್ಟನು ಗೊತ್ತಾ? ದೇವರ ಕಣ್ಣು ಈ ಸಭೆ ಮೇಲಿದೆ. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ಮನೆ ನಮ್ಮ ಜೊತೆ ಒಂದು ಕುಟುಂಬ ಅಲ್ಲ ಇರೋದು,
ನಮ್ಮ ಜೊತೆ ರಾಜಕೀಯ ವ್ಯಕ್ತಿಗಳೆಲ್ಲ ಇರೋದು, ನಮ್ಮ ಜೊತೆ ಡಾಕ್ಟರ್ಗಳೆಲ್ಲ ಇರೋದು, ರಾಜಕೀಯ ನಾಯಕರುಗಳಲ್ಲಿರೋದು. ದೇವರ ಕಣ್ಣು ಈ ಸಭೆ ಮೇಲಿದೆ, ದೇವರ ಕಣ್ಣು ಸಭೆಯ ಮಕ್ಕಳ ಮೇಲಿದೆ. ಅದಕ್ಕೋಸ್ಕರ ದೇವರು ಶೂನ್ಯದಿಂದ ಜೀರೋದಿಂದ ದೇವರಿ ಮಟ್ಟಕ್ಕೆ ದೇವರಿ ಸಭೆಯನ್ನು ತಂದಿದ್ದಾನೆ. ಒಂದೊಂದು ಸಾರಿ ಏನು ಮಾಡ್ತೀವಿ ಗೊತ್ತಮ್ಮ, ಕೆಲವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಓವರ್ ಆ್ಯಕ್ಟಿಂಗ್, ದೇವರಿಗಿಂತ ಹೆಚ್ಚಾಗಿ ತಂದೆ ತಾಯಿನೇ ದೇವ್ರು ಅನ್ನಂಗೆ ಮಾಡ್ಯಾರ ನೋಡಿ. ನಾನು ಬಂದಾಗ ಖಂಡಿತ ನಾನು ಆಗಲೇ ಹೇಳಿದ್ದೀನಿ, ಅವಾಗ ದೇವ್ರಂತನ ಗೊತ್ತಾ, ಏ ಅವ್ರ ತಾಯಿ ಅವ್ರ ತಂದೆ ತಾಯಿನೇ ಅಂತ ಬಿಡು, ಅವ್ರಿಗೆ ಅವ್ರು ನೋಡ್ಕಂತಾರೆ ಬಿಡು, ದೇವ್ರು ಸುಮ್ಮನೆ ಇರ್ತಾನೆ, ಬರಲ್ಲ ದೇವರು. ಇನ್ನು ಕೆಲವರು ತಂದೆ ತಾಯಿಗಿಂತ ಯಾರನ್ನ ಹತ್ಕೊಂಡಿರ್ ಗೊತ್ತಾರ, ಡಾಕ್ಟರ್ನ ಹತ್ಕೊಂಡಿರ್ತಾರೆ, ಡಾಕ್ಟರ್ನ, ಡಾಕ್ಟ್ರೇ ಡಾಕ್ಟ್ರ್ ಫಸ್ಟ್ ದೇವ್ರಮ್ಮ. ನನ್ನ ಕೆಲವ್ರು ಮಾತಾಡಿ ನಾನು ಕೇಳಿಸ್ಕೊಂಡು, ಫಸ್ಟ್ನೇ ದೇವ್ರು ಡಾಕ್ಟ್ರಮ್ಮ. ಅದಕ್ಕೆ ದೇವ್ರಂತಾನೆ ನಿನಗೇನೋ ಬರ್ತದಲ್ಲ ಹೊತ್ಕೊಂಡು ಹೋಗೋದು, ಅದಕ್ಕೆ ಅವ್ರಿಗೆ ಡಾಕ್ಟ್ರೇ ಅಂತೆ. ಮತ್ತೆ ಆ ಡಾಕ್ಟ್ರ್ ನೋಡ್ಕೊಂತಾನೆ ಬಿಡು, ಆ ಡಾಕ್ಟ್ರ್ ನಿನ್ನ ಹತ್ರ ಎಲ್ಲ ಕಸ್ಕೊಂಡು ಎಳ್ಕೊಂಡು ಅದೈತಿ ಇದೈತಿ, ಆ ಬ್ಲಡ್ ಚೆಕ್ ಮಾಡ್ಬೇಕು, ಈ ಜಪ್ಪ ಆ ಬ್ಲಡ್ ಚೆಕ್ ಮಾಡ್ಬೇಕು, ಆ ಶುಗರ್ ಎಲ್ಲ ಎಳ್ಕೊಂಡು ನಿನ್ನ ಬರಿಗೈ ಮಾಡಿ, ಅಮ್ಮ ನಾ ಮಾಡೋ ಪ್ರಯತ್ನ ಮಾಡೀವಮ್ಮ, ಕರ್ಕೊಂಡು ಹೋಗ್ರಮ್ಮ ಇನ್ನೊಂದು ಆಸ್ಪತ್ರೆಗೆ. ರೀ ಸತ್ಯ ಹೇಳ್ತೀನಿ, ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾಕೆ ಗೊತ್ತಾ, ದೇವ್ರು ನಮ್ಮ ಕೆಲವು ಸಾರಿ ಬೇಗ ನಮ್ಮನ್ನು ಮುಟ್ಟಲ್ಲ, ನಮ್ಮ ಭರವಸೆ ಯಾರೋ ಬೇರೆಯವ್ರ ಮೇಲೆ ಐತಿ, ನಮ್ಮ ಭರವಸೆ ಯಾವುದೋ ಮನುಷ್ಯರ ಮೇಲೆ ಐತಿ, ನಮ್ಮ ಭರವಸೆ ದುಡ್ಡಿನ ಮೇಲೆ ಐತಿ. ಅದಕ್ಕೆ ನಾವು ನಮ್ಮ ಪ್ರೇಯರ್ಗಳು ಒಂದು ವಾರ ಎರಡು ವಾರ ಮೂರು ವಾರ ತಿಂಗಳು ಆರು ತಿಂಗಳು ಯಾಕೆ ಮುಂದಕ್ಕೆ ಹೋಗುತ್ತೆ ಗೊತ್ತಾ, ನಮ್ಮ ಭರವಸೆ ದೇವ್ರ ಮೇಲಿಲ್ಲ. ಯಾಕೆ ದೇವ್ರು ನಮ್ಮನ್ನು ಮುಟ್ಟಿದೆ, ಸುಮ್ಮನೆ ಕೂತ್ಕೊಳ್ಳೋಣ ಗೊತ್ತಾ, ಅಪ್ಪ ನಮಗೆ ಯಾರಲ್ಲ ಮುಖ್ಯ, ಯಾರಲ್ಲ ನಮಗೆ ದಿಕ್ಕು, ನೀನೇ ದಿಕ್ಕು ಅಂತ ನಿನ್ನ ಮನ್ಸು ಒಳಗಡೆ ಬರೋವರೆಗೂ ದೇವರು ಸುಮ್ಮನೆ ಕೂತ್ಕೊತಾನೆ, ಸುಮ್ಮನೆ ಕೂತ್ಕೊತಾನೆ ಅಲ್ಲಿವರೆಗೂ ಸುಮ್ಮನೆ. ನೋಡಿ ಗಮನಿಸ್ರಿ ಗಮನಿಸ್ರಿ, ಲಾಜರ್ ಸತ್ತೋಗಿ, ಲಾಜರ್ ಸತ್ತೋದ, ದೇವ್ರು ಬರಲಿಲ್ಲ. ಒಂದು ವೇಳೆ ದೇವ್ರು ಅವಾಗ ಬಂದು ಅವನನ್ನು ಮುಟ್ಟಿದ್ರೆ ಏನಂತಿದ್ರು ಗೊತ್ತಾ, ಅಂದ್ರೆ ಸೀರಿಯಸ್ ಇದ್ದಾಗ ಬಂದು ಮುಟ್ಟಿದ್ರೆ, ಏ ಟಾನಿಕ ಕುಡಿಸಿದ್ವಿ ಚೆನ್ನಾಗಾದ ಅಂದ್ಬಿಡ್ತಿದ್ರು, ಕರೆಕ್ಟ್ ಅಲ್ಲ. ಇನ್ನು ಕೆಲವ್ರು ಏನಂತ ಗೊತ್ತಾ, ನಾವು ಪ್ರೇಯರು ಮಾಡಿಸಿದ್ವಿ, ಆಸ್ಪತ್ರೆಗೆ ಹೋದ್ವಿ, ಗುಣ ಆಯ್ತಂತಾರ. ಅದಕ್ಕೆ ನಿಮ್ಮ ಬುದ್ಧಿ ನೋಡಿ, ದೇವ್ರು ಮುಟ್ಟಲ್ಲ ಜಲ್ದಿ. ಅದಕ್ಕೆ ನಾಲ್ಕು ದಿನ ಸತ್ತೋದ, ನಾಲ್ಕು ದಿನ ಆಯಿತು. ಇನ್ನು ಮಾರ್ಥ ಮರಿ ಅಂದರು, ಇನ್ನೀ ಪ್ರಪಂಚದಲ್ಲಿ ಯಾರು ನಮ್ಮ ತಮ್ಮನ್ನು ಬದುಕಿಸೋಕ್ಕಾಗಲ್ಲ, ಬೇರೆ ಯಾವ ನಿರೀಕ್ಷೆ ನಮಗಿಲ್ಲ, ಇನ್ನು ಕೇವಲ ದೇವರೇ ನೀನೇ ಏನಾದರೂ ಮಾಡಬೇಕಪ್ಪ. ಯಾಕೆ ದೇವ್ರು ನಾಲ್ಕು ದಿನ ಬಿಟ್ಟು ಬಂದು ಹೇಳ್ರಿ, ಫಸ್ಟ್ನೇ ದಿನ ಯಾಕೆ ಬರಲಿಲ್ಲ, ಸೆಕೆಂಡ್ ದಿನ ಯಾಕೆ ಬರಲಿಲ್ಲ, ಮೂರನೇ ದಿನ ಯಾಕೆ ಬಂದಿಲ್ಲ? ಅವತ್ತು ಬಂದು ಯೇಸು ಸ್ವಾಮಿ ಬದುಕಿಸಿದ್ರೆ ದೇವ್ರು ಬದುಕಿಸಿದ ಅಂತ ಹೇಳ್ತಿದ್ದಿಲ್ಲ, ಡಾಕ್ಟರ್ ಬದುಕಿಸಿದ ಅಂತ ಹೇಳ್ತಿದ್ರು. ಅದಕ್ಕೆ ದೇವರು ಯಾವಾಗ ಬಂದಂದರೆ, ಇನ್ನು ನಮಗೆ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ, ಬೇರೆ ಮಾರ್ಗ ಇಲ್ಲ, ನೀನೇ ದಿಕ್ಕಪ್ಪ ಅನ್ನುವಾಗ ದೇವ್ರು ಬಂದು ಲಾಜರ್ನನ್ನು ಎಬ್ಬಿಸಿದರು ಆಶ್ಚರ್ಯವಾಗಿ. ಕೆಲವು ಸಾರಿ ನಿಮಗೆ ಆರಾಮಿಲ್ದಂಗೆ ಆಗುತ್ತೆ, ಕೆಲವರು ವಾರ ವಾರಗಟ್ಟಲೆ ಮಲಗ್ತಾರೆ, ತಿಂಗಳು ತಿಂಗಳುಗಟ್ಟಲೆ ಮಲಗ್ತಾರೆ. ಯಾರು ನಮಗೆ ಆಶ್ರಯ ದುರ್ಗ? ಯಾ ಒಂದು ಸಾರಿ ನಮ್ಮ ಬೆಂಗಳೂರು ಚರ್ಚ್ಗೆ ಒಬ್ಬರು ವ್ಯಕ್ತಿ ಬಂದಿದ್ದಾರೆ, ಅವ್ರ ಹೊಸ ಹೊಸ ಆತ್ಮ ಅವ್ರು ಬಂದಿದ್ದಾರೆ. ಬಂದು ಅವ್ರ ಸಮಸ್ಯೆ ಏನಂದರೆ, ಅವ್ರಿಗೆ ಕ್ಯಾನ್ಸರ್ ಆಗಿದೆ. ಮೂರು ದಿನ ಆ ಪ್ರೇಯರ್ ಮುಗಿಸ್ಕೊಂಡು ಮೂರು ದಿನ ಆದಮೇಲೆ ಅವರು ಆಪ್ರೇಷನ್ಗೆ ಹೋಗಬೇಕು. ಬ್ಲಾಡರಲ್ಲಿ ಕ್ಯಾನ್ಸರ್ ಇನ್ಫೆಕ್ಷನ್ ಆಗಿದೆ, ಆಪ್ರೇಷನ್ ಮಾಡ್ಬೇಕಂತ ಡಾಕ್ಟ್ರ್ ಹೇಳಿದ್ದಾರೆ. ಆ ಸಂದ್ರೆ ಯಾರು ಹೇಳ್ಯಾರೆ, ನಮಗೂ ಹಿಂಗೆ ನಮ್ಮ ಹೆಂಡತಿ ಕ್ಯಾನ್ಸರ್ ಇತ್ತು ಅಂದರೆ ಅವ್ರ ತಂದೆ ಏನಿದಾರಲ್ಲ ಕ್ಯಾನ್ಸರ್ ಬಂದು, ಅವ್ರ ಮಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅವರು ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಇನ್ನೊಬ್ಬರು ನಮ್ಮ ಸಭೆಯಲ್ಲಿ ಬಂದು ಸ್ವಸ್ಥವಾಗಿರುವಂಥ ವ್ಯಕ್ತಿ, ನಮ್ಮ ಹೆಂಡತಿ ಕ್ಯಾನ್ಸರ್ ಇತ್ತು, ನಾವು ಚಿಕ್ಕಜೋಗಳಿಗೆ ಹೋಗಿ ಅಲ್ಲಿ ಪಾಸ್ಟ್ ಪ್ರೇಯರ್ ಮಾಡ್ತಾರೆ, ಅವರು ಪ್ರೇಯರ್ ಮಾಡಿದ್ದಕ್ಕೆ ನನಗೆ ಗುಣ ಆಗಿದೆ,
ಅವ್ರು ತಿಂಗಳಿಗೊಂದು ಸಾರಿ ಬೆಂಗಳೂರಿಗೆ ಬರ್ತಾರೆ, ಚರ್ಚ್ ಇದೆ ಅವ್ರದ್ದು. ನೀವು ಆ ಪ್ರೇಯರ್ ಇದ್ದಾಗ ನೀವು ಬಂದು ಕರ್ಕೊಂಬಂದು ನಿಮ್ಮ ತಂದೆಗೆ ಪ್ರೇಯರ್ ಮಾಡಿಸ್ರಿ, ಗುಣ ಆಗುತ್ತೆ ಅಂತ ಹೇಳಿದ್ದಾರೆ. ಅವತ್ತು ಆ ಮೀಟಿಂಗಿಗೆ ಅವ್ರು ಕರ್ಕೊಂಬಂದಿದ್ದಾರೆ ಆ ವ್ಯಕ್ತಿನ. ಸಾರ್, ನಾನು ಶುಕ್ರವಾರ ನಾನು ಆಪ್ರೇಷನ್ಗೆ ಹೋಗ್ತೀನಿ, ನನಗಾಗಿ ಪ್ರೇಯರ್ ಮಾಡಂದಿದ್ದಾರೆ. ನನಗೆ ಬೇರೆ ಆಪ್ಷನ್ ಇಲ್ಲ, ನಾನು ದೇವರೇ ನನ್ನ ಕಾಪಾಡಬೇಕು. ಇನ್ನೊಂದು ಗೊತ್ತಾ, ಆಪ್ರೇಷನ್ ನಿಮ್ಗೆ ಗೊತ್ತಾ, ವಾಸಿಯಾಗುವಂಥ ಆಪ್ರೇಷನ್ ಅಲ್ಲಂತೆ. ಈ ವರ್ಷ ಸತ್ತೋಗೋದು, ಮುಂದಿನ ವರ್ಷ ಸತ್ತೋಗ್ತಾರಂತೆ. ಅಂದರೆ ಒಂದು ವರ್ಷ ಮುಂದಕ್ಕೆ ಹಾಕಿದಂಗೆ ಅಂತಷ್ಟೆ. ಮಗ ಎದಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿ ಆಪ್ರೇಷನ್ ಮಾಡ್ತಾನಂದರೆ, ನಮ್ಮಪ್ಪ ಇನ್ನೊಂದು 2 ವರ್ಷ ಬದುಕ್ತಾನಲ್ಲ, ನಮ್ಮ ಅಪ್ಪ ಇನ್ನೊಂದು 3 ವರ್ಷ ಬದುಕ್ತಾನಲ್ಲ, ಅಂದರೆ ಬೇಗ ಸತ್ತೋಗೋದು, ಲೇಟಾಗಿ ಸಾಯ್ತಾನಲ್ಲ ಅಂತ ಆಪ್ರೇಷನ್ ಅಂತ. ಆದರೆ ಪೂರ್ತಿ ವಾಸಿ ಆಗಲ್ಲಂತ ಅದು. ನೋಡಿ ಸರ್, ಇಷ್ಟು ಲಕ್ಷಗಳು ಲಕ್ಷಗಳು ದುಡ್ಡು ಸುರಿತಾನೆ, ಇದು ವಾಸಿಯಾಗ ಆಪ್ರೇಷನ್ ಅಲ್ಲ, ಇದು ಸಾವನ್ನು ಮುಂದಕ್ಕೆ ಹಾಕಿದಂಗಂತೆ. ಅಯ್ಯಪ್ಪ, ನಾನಂದಿನಿ ನೋಡ್ರಿ, ಎಲ್ಲ ಭರವಸೆ ಬಿಟ್ಬಿಟ್ಟು, ಎಲ್ಲ ನಂಬಿಕೆ ಬಿಟ್ಬಿಟ್ಟು ಇವತ್ತು ನಾನು ಪ್ರೇಯರ್ ಮಾಡ್ತೀನಿ, ದೇವರೇ ನೀನೇ ನನ್ನ ಕಾಪಾಡಪ್ಪ, ನಿನ್ನ ನಾನು ಸಂಪೂರ್ಣವಾಗಿ ನಂಬುತ್ತೀನಪ್ಪ, ಸಂಪೂರ್ಣವಾಗಿ ಭರವಸೆ ಇಡ್ತೀನಪ್ಪ ಅಂತ ಪ್ರೇಯರ್ ಮಾಡಿ ಆಮೇಲೆ ಹೋಗ್ರಿ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ದೀನಿ. ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊಂಡು, ಆಯ್ತು ಸರ್ ನಾನು ದೇವ್ರ ನಂಬ್ತೀನಿ ಸರ್, ನಿಜವಾಗಿ ನಂಬ್ತೀನಿ ಸರ್ ಅಂತೇಳಿ ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ಯಾನ. ಶುಕ್ರವಾರ ಆಪ್ರೇಷನ್ಗೆ ಹೋಗಂತೇಳಿನಿ. ಓಕೆ, ಹೋಗ್ಯಾನ. ಹೋದ್ಮೇಲೆ ಮತ್ತೆ ಡಾಕ್ಟ್ರ್ ಎಲ್ಲ ಆಪ್ರೇಷನ್ ಮಾಡಬೇಕಂದ್ರೆ ಮತ್ತೆ ಎಲ್ಲ ಚೆಕಪ್ ಮಾಡ್ತಾರೆ, ಯಾವ ಲೆವೆಲಲ್ಲಿದೆ ಕಾಯಿಲೆ ಅಂತೇಳಿ. ಚೆಕಪ್ ಮಾಡುವಾಗ ಬ್ಲಾಡರ್ ಇರುವಂಥ ಇನ್ಫೆಕ್ಷನ್ ಎಲ್ಲ ಟೋಟಲ್ ಕಡಿಮೆ ಆಗಿದಂತೆ, ಎಲ್ಲ ಇನ್ಫೆಕ್ಷನಲ್ಲಿ ಹೋಗಿದೆ. ಆಪ್ರೇಷನ್ ಕ್ಯಾನ್ಸಲ್ ಮಾಡಿ ಮನೆಗೆ ಕಳಿಸಿದ್ದಾರೆ, ಆಪ್ರೇಷನ್ ಬೇಡ ಹೋಗು ನಿನಗೆ ಅಂತ. ಆಮೇಲೆ ಯೋಚನೆ ಮಾಡಿರಿ, ದೇವ್ರಿಗೆ ಸ್ತೋತ್ರ. ನನ್ನ ದೇವರು ಎಷ್ಟು ಪವರ್ಫುಲ್, ಯೋಚನೆ ಮಾಡಿರಿ, ಎಷ್ಟು ಲಕ್ಷಗಳು ಲಕ್ಷಗಳು ಸುರಿಯೋದನ್ನು ತಪ್ಪಿಸಿ ಆಪರೇಷನ್ ಸಂಪೂರ್ಣ ಕ್ಯಾನ್ಸಲ್ ಮಾಡಿ ಕ್ಯಾನ್ಸರ್ನ ದೇವರು ತೆಗೆದುಹಾಕಿದ್ದಾನೆ. ಲಾಸ್ಟ್ 2 ವಾರದಿಂದ ಈ ಆಲಯ ಕಟ್ಟಲಿಕ್ಕೆ ಆ ವಾಸಿಯಾಗಿ ಆ ವ್ಯಕ್ತಿ ಆಲಯ ಕಟ್ಟಲಿಕ್ಕೆ 10,000 ರೂಪಾಯಿ ಕಾಣಿಕೆ ಕಳಿಸಿದ್ದಾರೆ. ಆಮೇನ್. ಯಾಕೆ ಅಷ್ಟು ದಿನ ಆ ವ್ಯಕ್ತಿ ಗುಣ ಆಗಲಿಲ್ಲ? ಅಲ್ಲಿವರೆಗೆ ಆತ ದೇವ್ರ ಡಾಕ್ಟರ್ ಮೇಲೆ ಭರವಸೆ ಇಟ್ಟಿದ್ದನು, ಮನುಷ್ಯರ ಮೇಲೆ ಭರವಸೆ ಇಟ್ಟಿದ್ದನು, ಎಲ್ಲ ಭರವಸೆ ಸುಳ್ಳು, ಇನ್ನು ದೇವರೇ ನಮಗೆ ದಿಕ್ಕಂತೇಳಿ ಆತನು ಭರವಸೆ ಇಡುವಾಗ ದೇವರು ಆಶ್ಚರ್ಯವಾಗಿ ಆತನನ್ನು ಕಾಪಾಡಿದನು. ಆಮೇನ್. ಯಜ ಹೇಳ್ತಾರೆ, ಹಾಲೆಲೂಯ. ನಮ್ಮ ಕಣ್ಣುಗಳು, ನಮ್ಮ ಯಾರ ಕಣ್ಣು ನಮ್ಮ ಮೇಲೆ ಬರಬೇಕು, ಯಾರ ಕಣ್ಣು ನಮ್ಮ ಮೇಲೆ ಬರಬೇಕು? ದೇವ್ರ ಕರುಣೆ ಬಂತಂದ್ರೆ ಫಿನಿಶ್ ನಾವು, ಅದೇ ಸೀಕ್ರೆಟ್. ಲಾಸ್ಟ್ಗೆ ಒಂದು ವಚನ ಓದಿಸ್ಬಿಟ್ಟು ಪ್ರೇಯರ್ ಮಾಡ್ತೀನಿ ನೋಡಿ. ಲಾಸ್ಟ್ಗೆ ಒಂದು ವಚನ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ನನ್ನ ಜೊತೆ ಹೇಳ್ರಿ ಎಲ್ಲರು, 2 ಪೂರ್ವಕಾಲ ವೃತ್ತಾಂತ 16:9. ಯಹೋವನು, ಹೇಳ್ರಿ, ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು, ಅಂದರೆ ದೃಷ್ಟಿ ಅಂದರೆ ಏನು, ಆತನ ಕಣ್ಣನ್ನು ಪ್ರಸರಿಸುತ್ತಾ ಅಂದರೆ ನೋಡುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ತೆಲುಗಲ್ಲಿ ಓದ್ತೀನಿ, ಸೂಪರ್ ಆಗಿದೆ ನೋಡಿ. ಯಥಾರ್ಥ ಹೃದಯ ಮಗಲವಾರಿನಿ, ಎಲ್ಲ ಹೇಳ್ರಿ, ಯಥಾರ್ಥ ಹೃದಯ ಮಗಲವಾರಿನಿ ಬಲಪರುಷುಟ ಕೈ ಯಹೋವಾ ಕನುದೃಷ್ಟಿ ಲೋಕಮಂದಂತಟ ಸಂಚಾರಮು ಚೇಯುಚುನ್ನದಿ. ಆಮೇನ್. ಒಬ್ಬರು ನಿಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ ಆಲ್ರೆಡಿ ಜರ್ನಿ ಪ್ರಾರಂಭ ಮಾಡಿದ್ದಾರೆ. ಬರ್ತೀನಂತೇಳಾರ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿದೆಯಾ? ಇದು ಓದಿದ ಅರ್ಥ ಆಯ್ತಾ? ಯಥಾರ್ಥವಂತುಲನ್ನು ಬಲಪರಿಚುಟಕ ಯಹೋವ ಕಣ್ಣುಲು ಲೋಕಮಂತಡ ಸಂಚಾರಮು ಚೇಯುಚುನ್ನದಿ ಅಂತೆ. ಅಂದರೆ ದೇವರ ಕಣ್ಣುಗಳು ನಿಮ್ಮನ್ನು ಬಲಪಡಿಸಲಿಕ್ಕೋಸ್ಕರ ಲೋಕವೆಲ್ಲ ಏನು ಮಾಡ್ತಾ ಇದೆ, ಸಂಚರಿಸುತ್ತಾ ಇದೆ. ನಿಮ್ಮನ್ನು ಬಲಪಡಿಸಲಿಕ್ಕೆ, ನಿಮ್ಮನ್ನು ಬಲಪಡಿಸಲಿಕ್ಕೆ, ನಿಮ್ಮನ್ನು ಬಲಪಡಿಸಲಿಕ್ಕೆ. ಯಾರು ನಿಮ್ಮನ್ನು ಬಲಪಡಿಸ್ತಾ ಇಲ್ಲ, ಬರೀ ನೋವು ಪಡಿಸೋರೇ ಇದ್ದಾರೆ, ಬರೀ ಬೇಸರ ಪಡಿಸೋರೇ ಇದ್ದಾರೆ, ಬರೀ ಮನಸ್ಸನ್ನು ಗಾಯಪಡಿಸೋರೇ ಇದ್ದಾರೆ, ಬರೀ ತುಳಿದಾಕೋರೇ ಇದ್ದಾರೆ,
ಮುರಿದಾಕೋರೆ ಇದ್ದಾರೆ. ಆದರೆ ಇವತ್ತು ದೇವ್ ನಿನಗೆ ಹೇಳ್ತಾ ಇದ್ದಾನೆ, ನನ್ನ ಕಣ್ಣುಗಳು, ನನ್ನ ಕಣ್ಣುಗಳು ನಿಮ್ಮನ್ನು ಬಲಪಡಿಸಲಿಕ್ಕೆ ನಿಮ್ಮೂರಿಗೆ ನಾನು ಬರ್ತಾ ಇದ್ದೀನಿ, ನಿಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ನಾನು ಮುಟ್ತಾ ಇದ್ದೀನಿ, ನಿಮ್ಮ ಗಂಡನ ಮುಟ್ತಾ ಇದ್ದೀನಿ, ನಿಮ್ಮ ಆಸ್ತಿನ ಮುಟ್ತಾ ಇದ್ದೀನಿ, ನಿಮ್ಮ ದುಡಿಮೆನ ಮುಟ್ತಾ ಇದ್ದೀನಿ. ಯಾರು ಎಷ್ಟು ಅಡ್ಡಿಪಡಿಸಿದ್ರು ನಿಮ್ಮನ್ನು ಆಶೀರ್ವಾದ ಮಾಡೋದು ಬಲಪಡಿಸೋದು ನೂರಕ್ಕೆ ನೂರು ಸತ್ಯ. ಪ್ರೈಸ್ ದಿ ಲಾರ್ಡ್. ದೇವರು ಜರ್ನಿ ಸ್ಟಾರ್ಟ್ ಮಾಡ್ಯಾನ, ಪ್ರಯಾಣ ಸ್ಟಾರ್ಟ್ ಮಾಡ್ಯಾನ. ಯಾರಿಗೋಸ್ಕರ ಈ ಪ್ರಯಾಣ? ನಿನ್ನನ್ನು ಮುಟ್ಲಿಕ್ಕೋಸ್ಕರ ದೇವರು ಇವತ್ತಿನಿಂದ ಸ್ಟಾರ್ಟ್ ಮಾಡ್ಯಾನ ಆಲ್ರೆಡಿ. ನನ್ನ ಕಣ್ಣುಗಳು ನಿಮ್ಮನ್ನು ಬಲಪಡಿಸ್ತಾ ಇದೆ. ಕೆಲವು ಜನ ಹೇಳ್ತಾರೆ, ನಿನ್ನ ನೋಡ್ಕೊತೀನಿ, ಮಾಡ್ಕೊತೀನಿ, ತೊಳೆದಾಕ್ತೀನಿ, ನಾಶ ಮಾಡ್ತೀನಿ, ಹಾಳು ಮಾಡ್ತೀನಿ. ಅದೆಲ್ಲ ಗೊತ್ತಿಲ್ಲ ದೇವರು. ದೇವರು ನಿಮ್ಮನ್ನ ಮೇಲೆ ತರ್ತಾನೆ, ಬಲಪಡಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ದೇವ್ರು ಹೇಳ್ತಾನೆ, ನನ್ನ ಕಣ್ಣುಗಳೆಲ್ಲ ಸಂಚರಿಸ್ತಾ ಇದೆ, ನಿಮ್ಮೂರಿಗೆ ಆತನ ಬರ್ತಾ ಇದೆ. ಹೇಳ್ತಾನೆ ಎಲ್ಲ ಎಲ್ಲ ಕಡೆ, ಒಂದು ಕಡೆ ಅಂದಾನ, ಎಲ್ಲ ಕಡೆ ಅಂದಾನ, ಒಂದೇ ಊರಂದಾನ, ಎಲ್ಲ ಕಡೆ ಅಂದಾನ. ಯಾಕೆಂದರೆ ಆತನಿಗೆ ಗೊತ್ತು ನೀವು ನೋವಲ್ಲಿದ್ದೀರಿ, ಆತನಿಗೆ ಗೊತ್ತು ನೀವು ಕಣ್ಣೀರಲ್ಲಿದ್ದೀರಿ, ಆತನಿಗೆ ಗೊತ್ತು ನಿಮಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ಆತನಿಗೆ ಗೊತ್ತು ಎಲ್ಲ ನಿಮ್ಮನ್ನು ನೋವು ಪಡಿಸ್ತಾ ಇದ್ದಾರೆ. ನೀವು ಚಿಂತೆ ಮಾಡಬೇಡ್ರಿ, ನನ್ನ ಕಣ್ಣುಗಳೆಲ್ಲ ಸಂಚರಿಸ್ತಾ ಇದೆ ಎಲ್ಲ ಕಡೆ, ನನ್ನ ಕಣ್ಣುಗಳೆಲ್ಲ ಕಡೆ ಸಂಚರಿಸ್ತಾ ಇದೆ. ನನ್ನ ಕಣ್ಣುಗಳು ದಾವಿದಿನ ಮೇಲೆ ಬಂದಂತೆ, ನನ್ನ ಕಣ್ಣುಗಳು ದಾನಿಯಲನ ಮೇಲೆ ಬಂದಂತೆ, ನನ್ನ ಕಣ್ಣುಗಳು ಯೋಸೆಫನ ಮೇಲೆ ಬಂದಂತೆ, ನನ್ನ ಕಣ್ಣುಗಳು ಎಸ್ತೇರಳ ಮೇಲೆ ಬಂದಂತೆ, ನನ್ನ ಕಣ್ಣುಗಳು ರೂತಳ ಮೇಲೆ ಬಂದಂತೆ, ನನ್ನ ಕಣ್ಣುಗಳು ದಾವಿದನ ಮೇಲೆ ಬಂದಂತೆ. ನನ್ನ ಕಣ್ಣುಗಳು ಇವತ್ತು ಆಲಯದಲ್ಲಿ ಕೂತ್ಕೊಂಡು, ನೋವಲ್ಲಿ ಕೂತ್ಕೊಂಡು, ಬಾಧೆಯಲ್ಲಿ ಕೂತ್ಕೊಂಡು, ಕಣ್ಣಿನಲ್ಲಿ ಕೂತ್ಕೊಂಡು, ಸೋತೋದ ಸ್ಥಿತಿಯಲ್ಲಿ ಕೂತ್ಕೊಂಡು ಅಂತ ನನ್ನ ಕಣ್ಣುಗಳು ನಿಮ್ಮನ್ನು ದೃಷ್ಟಿಸಿ ಆ ಕಷ್ಟದಿಂದ ನಿಮ್ಮನ್ನು ಹೊರಗೆ ತರ್ತಾ ಇದ್ದೀನಿ, ಆ ಕಣ್ಣೀರಿನಿಂದ ನಿಮ್ಮನ್ನು ಹೊರಗೆ ತರ್ತಾ ಇದ್ದೀನಿ, ಆ ಬಾಧೆಯಿಂದ ನಿಮ್ಮನ್ನು ಹೊರಗೆ ತರ್ತಾ ಇದ್ದೀನಿ, ಆ ನೋವಿಂದ ನಿಮಗೆ ಹೊರಗೆ ತರ್ತಾ ಇದ್ದೇನೆ. ಯೋಸೇಫನ ರೀತಿಯಲ್ಲಿ ನಾನು ಮೇಲೆ ಎತ್ತುತ್ತಾ ಇದ್ದೇನೆ. ಆಮೇನ್. ಇಲ್ಲಿ ಕೂತ್ಕೊಂಡವರಲ್ಲಿ ಕೆಲವರು ನಿಮ್ಮ ಬಗ್ಗೆ ನೋಡಿ ಜನ ಆಶ್ಚರ್ಯ ಪಡ್ತಾ ಇದ್ದಾರೆ. ನಾವು ಎಷ್ಟು ಹೊಡೆದಾಡ್ತಾ ಇದ್ದೀವಿ, ಬಡದಾಡ್ತಾ ಇದ್ದೀವಿ, ಚಿಂತೆ ಮಾಡ್ತಾ ಇದ್ದೀವಿ, ಕೊರಗ್ತಾ ಇದ್ದೀವಿ, ತಲೆ ತಲೆ ಗೋಡೆಗೆಲ್ಲ ಹೊಡ್ಕೊಳ್ತಾ ಇದ್ದೀವಿ, ಇವರೇನಪ್ಪ ಇಷ್ಟು ಚೆನ್ನಾಗಿ ಹೋಗಿ ಇಷ್ಟು ಚೆನ್ನಾಗಿ ಬರ್ತಾ ಇದ್ದಾರಲ್ಲ ಅಂತ. ಇಷ್ಟು ಸಂತೋಷ ಧೈರ್ಯ ಯಾಕೆ ಗೊತ್ತಾ? ನಮ್ಮ ಒಳಗಡೆ ಒಂದು ಪವರ್ ಇದೆ, ಅದು ಸೋತು ಹೋಗುವಂತೆ ಮಾಡುವ ಪವರ್ ಅಲ್ಲ, ಸೋತು ಹೋದವರನ್ನ ಬಲಪಡಿಸುವ ಪವರ್. ಅದು ಮನುಷ್ಯನ ಪವರ್ ಅಲ್ಲ, ಅದು ಯೇಸಯ ಪವರ್, ಅದು ಯೇಸಯ ಪವರ್, ಅದು ಯೇಸಯ ಪವರ್. ಪಕ್ಕದ ನೋಡಿ ಹೇಳ್ರಿ, ಹಲ್ಲೆಲ್ಲೂಯ. ದೇವರು ಆಲ್ರೆಡಿ ಪ್ರಯಾಣ ಹೊರಟಿದ್ದಾರೆ. ಎದಕ್ಕೆ? ನಿನ್ನನ್ನು ಬಲಪಡಿಸಲಿಕ್ಕೆ, ಬಲಪಡಿಸಲಿಕ್ಕೆ. ಹೇಳ್ರಿ ಅವ್ರಿಗೆ ಹೇಳ್ರಿ, ಬಲಪಡಿಸಲಿಕ್ಕೆ. ನಿನ್ನ ಬಲಪಡಿಸ್ತಾರೆ, ನಿನ್ನ ಮುಟ್ಟುತ್ತಾರೆ, ನಿನ್ನ ವಾಸಿ ಮಾಡ್ತಾರೆ, ನಿನ್ನ ಆತನ ಶಕ್ತಿಯಿಂದ ನಿನ್ನನ್ನು ತಾತಾರೆ, ಆತನ ಬಲದಿಂದ ನಿಮ್ಮನ್ನು ತಾತಾರೆ. ಪ್ರತಿ ವ್ಯಾಧಿ ಹೊರಗೆ ಬರುತ್ತೆ, ಪ್ರತಿ ರೋಗ ಹೊರಗೆ ಬರುತ್ತೆ, ಪ್ರತಿ ಕಾಯಿಲೆ ಹೊರಗೆ ಬರುತ್ತೆ, ಪ್ರತಿ ನೋವು ಹೊರಗೆ ಬರುತ್ತೆ. ದೇವರ ಶಕ್ತಿ ತಾಕುತ್ತೆ, ದೇವರ ಶಕ್ತಿ ತಾಕುತ್ತೆ, ದೇವರ ಶಕ್ತಿ ತಾಕುತ್ತೆ. ಇನ್ ದ ನೇಮ್ ಆಫ್ ಜೀಸಸ್, ದೇವರ ಶಕ್ತಿ ನಿಮ್ಮನ್ನು ತಾಕುತ್ತೆ. ಸೈತಾನನು, ನಿಜ ಹೇಳ್ತೀನಿ, ಪ್ರತಿ ಕ್ಷಣ ಯಾರಿಗೆ ನೋವು ತಂದಾಕಲಿ, ಯಾರಿಗೆ ರೋಗ ತಂದಾಕಲಿ, ಯಾರಿಗೆ ಕಾಯಿಲೆ ತಂದಾಕಲಿ, ಯಾರಿಗೆ ಸಮಾಧಾನ ಇಲ್ದಂಗೆ ಮಾಡಲಿ ಅಂತ ಪ್ರತಿ ಕ್ಷಣ ನಿಮಗೆ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ. ನೀವೇನು ಹೆದರಬೇಡ್ರಿ, ಕಷ್ಟಗಳ ಮೇಲೆ ಕಷ್ಟಗಳು ಬಂದರೆ ಹೆದರಬೇಡ್ರಿ. ನನ್ನ ದೇವ್ರು ಹೇಳ್ತಾನೆ, ನೀನು ಹೆದರಬೇಡ, ನಾನು ಬಲಪಡಿಸಲಿಕ್ಕೆ ಬರ್ತಾ ಇದ್ದೇನೆ. ನಾನು ಹೃದಯದಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ, ನಿಮ್ಮನ್ನು ಬಲಪಡಿಸಿ ಬಲಪಡಿಸ್ತೇನೆ,
ಬಲಪಡಿಸಿ ಬಲಪಡಿಸ್ತಾನೆ, ಬಲಪಡಿಸಿ ಬಲಪಡಿಸ್ತಾನೆ. ಮನುಷ್ಯರ ಕಣ್ಣು ಬೀಳ್ಬೇಕ, ದೇವ್ರ ಕಣ್ಣು ಬೀಳ್ಬೇಕ. ಹಲ್ಲೆಲೂಯಾ. ಎಷ್ಟು ಹೇಳ್ತೀರಿ? ಯೆಶಾಯ, ನಿನ್ನ ಕಣ್ಣುಗಳು ನಮ್ಮ ಮೇಲೆ ಬರಲಿ, ನಿನ್ನ ಕಣ್ಣು ನಮ್ಮ ಮೇಲೆ ಬರಲಿ, ನಿನ್ನ ಕೃಪೆ ನಮ್ಮ ಮೇಲೆ ಬರಲಿ. ನಮ್ಮ ಕಣ್ಣುಗಳು ಯಾರ ನೋಡ್ಬೇಕು? ನಮ್ಮ ಕಣ್ಣುಗಳು ಡಾಕ್ಟರ್ ನೋಡ್ಬೇಕಾ? ನೋಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣುಗಳು ಯಾರು ನೋಡಬೇಕು? ನಿಜ ಹೇಳ್ತೇನೆ, ನಿನ್ನ ಕಣ್ಣುಗಳು ನಿಜವಾಗಲೂ ದೇವ್ರನ್ನೇ ಆಶ್ರಯಿಸಿದರೆ ಆತನ ಕಣ್ಣುಗಳು ಇವತ್ತೇ ನಿಮ್ಮ ಕುಟುಂಬ ಮೇಲೆ ಬೀಳುತ್ತೆ, ಇವತ್ತು ನಿಮ್ಮ ಮಕ್ಕಳ ಮೇಲೆ ಆತನ ಕಣ್ಣು ಬೀಳುತ್ತೆ.